ಪ್ರಿಯರೇ, ದೇವರು ಒಳ್ಳೆಯವರಾಗಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಕ್ರೈಸ್ತ ಸಭೆಯ ಇತಿಹಾಸದ ಉದ್ದಕ್ಕೂ ನಾವು ನೋಡುವುದಾದರೆ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಹೇರಳವಾದಂಥ ಆಶೀರ್ವಾದಗಳನ್ನು ಸಭೆಗಳ ಮೇಲೆ ಸುರಿಸಿದ್ದಾರೆ, ಸಭಾಪಾಲಕರ ಮೇಲೆ ಸುರಿಸಿದ್ದಾರೆ. ಅನೇಕ ಅದ್ಭುತಗಳ ಮೇಲೆ ಅದ್ಭುತಗಳು ನಡೆದಿರುವುದನ್ನು ನಾವು ನೋಡಿದ್ದೇವೆ. ಪ್ರಿಯರೇ, ನೀವು ನೋಡಿ, ಜಾನ್ ವೆಸ್ಲಿ, ಚಾರ್ಲ್ಸ್ ಪಿನ್ನಿ, ವಿಲಿಯಂ ಬೂತ್, ವಾಚ್ಮ್ಯಾನ್, ಈ ಥರದ ಅನೇಕ ಪ್ರವಾದಿಗಳು ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಅನೇಕ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ನಡೆಸಿದ್ದಾರೆ. ಯೇಸು ದೊಡ್ಡ ಬೆಲೆಯನ್ನು ನಮಗೆ ಕೊಟ್ಟರು. ಆ ಬೆಲೆ ಏನು ಗೊತ್ತಾ? ಸುವಾರ್ತೆ. ಈ ಜಗತ್ತಿನ ಮೂಲೆ ಮೂಲೆಗೂ ಸುವಾರ್ತೆ ಸಾರುವಂತ ಒಂದು ಫಲ ಇದೆಯಲ್ಲ, ಆ ಫಲ ಎಲ್ಲರಿಗೂ ಬರುವುದಿಲ್ಲ. ಅದೇ ಕಾರಣ ಹೇಳ್ತಾರೆ, ನಿನ್ನ ಪ್ರತಿದಿನ ನೀನು ಶಿಲುಬೆಯನ್ನು ಹೊರಬೇಕು. ನೀನು ಶಿಲುಬೆಯನ್ನು ಹೊತ್ತಾಗ ಮಾತ್ರ ನೀನು ಜಯವನ್ನು ಕಾಣ್ತೀಯ ಅನ್ನೋದಾಗಿ ನಾವು ನೋಡ್ತೇವೆ. ಸಾರ್ವಜನಿಕವಾಗಿ ನಾವು ಯೋಚನೆ ಮಾಡುವುದಾದರೆ ದೇವರು ವಿಶ್ವಾಸ ಮತ್ತು ವಿಶ್ವಾಸಿಗಳು ಬಹಳ ಮುಖ್ಯ ಆಗ್ತದೆ. ಪ್ರಿಯರೇ, ವಿಶ್ವಾಸ, ಸಭೆಯೊಳಗಡೆ ವಿಶ್ವಾಸ, ಕುಟುಂಬದೊಳಗಡೆ ವಿಶ್ವಾಸ, ಆ ವಿಶ್ವಾಸ ಮತ್ತು ನಂಬಿಕೆ ಒಂದಕ್ಕೊಂದು ಪರಸ್ಪರ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ನೀವು ದೇವರ ಅಪೊಸ್ತಲ ಕೃತಿಗಳು 1:7 ನಾವು ನೋಡುವುದಾದರೆ ಆತನು ಅವರಿಗೆ ತಂದೆಯು ತನ್ನ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಸಮಯಗಳನ್ನು ಕಾಲಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಸಂಬಂಧಪಟ್ಟದ್ದಲ್ಲ. ತಂದೆ ಅಧಿಕಾರ ನಮ್ಮ ಕೈಯಲ್ಲೇನು ಇಲ್ಲ. ಯಾಕೆ ಅಂದರೆ ದೇವರು ಎಲ್ಲವನ್ನ ಬರೆದು ಮುಗಿಸಾಗಿದೆ, ನಮಗಾಗಿಯೇ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಅನ್ನುವುದನ್ನು ನಾವು ನೋಡ್ತೇವೆ. ದೇವರಿಗೆ ತ್ರಾಣವುಳ್ಳ ಸಮಯದಲ್ಲಿ ಸಮಯ ಸಿಕ್ಕಿದಾಗ ನಾವು ಮೊಣಕಾಲಾಕಿ ಪ್ರಾರ್ಥನೆ ಮಾಡಬೇಕು. ಅಪ್ಪ, ನೀವು ನನ್ನನ್ನು ನಡೆಸಿ. ತಂದೆ, ನೀವು ನನ್ನನ್ನು ನಡೆಸಿ. ನಿಮ್ಮ ರಕ್ತ ಬಲ ಬೇಕಾಗಿದೆ, ನಿಮ್ಮ ಅಭಿಷೇಕ ಬೇಕಾಗಿದೆ, ನಿಮ್ಮ ಪರಲೋಕದ ಬೆಂಕಿ ನನ್ನನ್ನು ದಹಿಸು ದೇವರೇ ಎಂಬುದಾಗಿ ನಾವು ಕೇಳಬೇಕಾಗಿದೆ. ಪ್ರಿಯರೇ, ಸತ್ಯವೇದ, ಸತ್ಯದ ಹಾದಿ, ನಿಜದ ಆದಿ, ನಿರೀಕ್ಷಣೆಯ ಆದಿ, ನಿರೀಕ್ಷಣೆ, ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಪೂರ್ಣ ಪ್ರಮಾಣವಾದಂಥ ಒಂದು ಫಲ ನಮಗೆ ಯೇಸು ಕ್ರಿಸ್ತನು ಅನುಗ್ರಹಿಸ್ತಾನೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಮುಖ್ಯವಾಗಿ ಪ್ರತಿಫಲಗಳನ್ನು ನಮ್ಮ ಕುಟುಂಬಗಳಲ್ಲಿ ಮಾಡಿದ್ದಾನೆ. ಅತಿ ಪ್ರಿಯರೇ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವನು ಎಂದು ಕರ್ತನು ಹೇಳುತ್ತಾರೆ ಎಂಬುವುದಾಗಿ ಬರೆದಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರನಪ್ಪ. ದೇವಾ, ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ನಿನ್ನ ಪಾದದ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆ ಮಾಡಲು ನೀವು ಕೊಟ್ಟಂಥ ಈ ಸಮಯಕ್ಕಾಗಿ ವಂದಿಸ್ತೇನೆ ಸ್ವಾಮಿ. ದೂರದಿಂದ ದೇವರೇ ಭಯವನ್ನಿಸ್ತೇನೆ ಸ್ವಾಮಿ. ಕೆಲಸಕ್ಕಾಗಿ ಪತ್ರ ಬರೆದಿದ್ದಾರೆ ಸ್ವಾಮಿ. ದೇವಾ, ಆ ಮಗನನ್ನು ಕೆಲಸ ಹುಡುಕಿಕೊಂಡು ಬರಲಿ ದೇವರೇ. ನೀವು ಹೇಳಿದಿರಲ್ಲ ಸ್ವಾಮಿ, ದುಃಖದಲ್ಲಿರುವವರು ನನ್ನ ಬಳಿಗೆ ಬನ್ನಿ, ನನ್ನನ್ನು ಕೇಳಿಕೋ, ನಿನಗೆ ಜ್ಞಾನ ಕಡಿಮೆಯಾದರೆ ನನ್ನನ್ನು ಕೇಳಿಕೋ ಎಂಬುದಾಗಿ. ಅಪ್ಪ, ಯಾರ್ಯಾರು ದೇವರೇ ನಿರುದ್ಯೋಗದಿಂದ ಬಳಲುತ್ತಾ ಇದ್ದರು, ಯಾರ್ಯಾರು ಕೆಲಸಕ್ಕಾಗಿ ಹುಡುಕ್ತಾ ಇದ್ದರು, ಯಾರ್ಯಾರು ಕೆಲಸಕ್ಕಾಗಿ ವೆಯ್ಟ್ ಮಾಡ್ತಿದ್ರು, ಯೇಸು ಕ್ರಿಸ್ತನ ಅಧಿಕಾರದ ನಾಮದಿಂದ ಕೆಲಸಗಳು ಅವರನ್ನು ಹುಡುಕಿಕೊಂಡು ಬರುವುದಕ್ಕಾಗಿ ಪ್ರಾರ್ಥಿಸ್ತೇನಪ್ಪ. ಸಹಾಯ ಮಾಡಪ್ಪ,
ಸಹಾಯ ಮಾಡಪ್ಪ. ಯಾರ್ಯಾರು ವಿದೇಶಕ್ಕೆ ಹೋಗೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದರೋ ಅವರಿಗೆ ವೀಸಾಗಳು ಬರಲಿ ಸ್ವಾಮಿ. ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬುತ್ತೇನಪ್ಪ. ಅಪ್ಪ ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.